ನಮಸ್ಕಾರ ವೀಕ್ಷಕರೇ ನಾನು ಶ್ರೀದೇವಿ ಅರಸ್ ನೀವಿನ್ನೂ ಸಂಪೂರ್ಣ ನ್ಯೂಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದಲ್ಲಿ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡುವುದನ್ನು ಮರಿಬೇಡಿ ನಿನ್ನೆ ಒಂದು ನ್ಯೂಸ್ ಚಾನೆಲ್ನಲ್ಲಿ ಈ ವಿಷಯ ಬಯಲಾದಾಗ ಅನುಶ್ರೀ ಅವರಿಗೆ ಇನ್ನೂ ನೋಟಿಸ್ ತಲುಪೇ ಇರಲಿಲ್ಲ ನಡೆದಿದ್ದು ಏನು ಗೊತ್ತಾ ಹೇಳ್ತೀವಿ ಕೇಳಿ ನಟಿ ಹಾಗೂ ನಿರೂಪಕಿ ಅನುಶ್ರೀ ಅವರು ಕುಣಿಯೋಣುಬಾರ ಡ್ಯಾನ್ಸ್ ರಿಯಾಲಿಟಿ ಶೋ ಗೆದ್ದ ಬಳಿಕ ನೀಡಿದ ಪಾರ್ಟಿಯೊಂದರಲ್ಲಿ ಡ್ರಗ್ಸ್ ಬಳಕೆಯಾಗಿದೆ ಎಂಬ ಆರೋಪದ ಹಿನ್ನೆಲೆಯಲ್ಲಿ ಮಂಗಳೂರು ಸಿಸಿಬಿ ಪೊಲೀಸರು ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ಜಾರಿ ಮಾಡಿದ್ದಾರೆ ಮಾದಕ ವಸ್ತು ಸೇವನೆ ಮತ್ತು ಮಾರಾಟ ಆರೋಪದಲ್ಲಿ ಮಂಗಳೂರು ನಗರ ಸಿಸಿಬಿ ಮತ್ತು ನಾರ್ಕೋಟಿಕ್ಸ್ ಪೊಲೀಸರು ಸೆಪ್ಟೆಂಬರ್ ಹತ್ತೊಂಬತ್ತರಂದು ಜಂಟಿ ಕಾರ್ಯಾಚರಣೆ ನಡೆಸಿ ಬಂಧಿಸಿರುವ ಅಖಿಲ್ ನೌಶೀಲ್ ಹಾಗೂ ಡ್ಯಾನ್ಸರ್ ಮತ್ತು ನಟ ಕಿಶೋರ್ ಅಮನ್ ವಿಚಾರಣೆ ವೇಳೆ ಅನುಶ್ರೀ ಬಗ್ಗೆ ಮಾಹಿತಿ ನೀಡಿದ್ದಾರೆ ಮಂಗಳೂರು ಮೂಲದ ನಟ ಡ್ಯಾನ್ಸರ್ ತರುಣ್ ಎಂಬಾತ ಅನುಶ್ರೀ ಅವರಿಗೆ ಕೊರಿಯೋಗ್ರಾಫರ್ ಆಗಿದ್ದ ಇದರಿಂದ ತರುಣ್ ಮತ್ತು ಅನುಶ್ರೀ ಜೊತೆ ಒಳ್ಳೆಯ ಒಡನಾಟವಿತ್ತು ಇದೇ ತರುಣ್ ಜೊತೆ ಮಂಗಳೂರಿನಲ್ಲಿ ಬಂಧಿತನಾದ ಕಿಶೋರ್ಗೂ ನಂಟಿತ್ತು ಡ್ಯಾನ್ಸ್ ರಿಯಾಲಿಟಿ ಶೋದ ಫೈನಲ್ನಲ್ಲಿ ತರುಣ್ ಸೂಚನೆ ಮೇರೆಗೆ ಕಿಶೋರ್ ಅನುಶ್ರೀಗೆ ಕೊರಿಯೋಗ್ರಾಫರ್ ಆಗಿ ನಿರ್ದೇಶನ ನೀಡಿದ್ದ ಈ ರಿಯಾಲಿಟಿ ಶೋದಲ್ಲಿ ಅನುಶ್ರೀ ವಿಜೇತರಾಗಿದ್ದರು ಅನುಶ್ರೀ ರಿಯಾಲಿಟಿ ಶೋ ವಿಜೇತರಾದ ಬಳಿಕ ಪಾರ್ಟಿಯೊಂದನ್ನು ಆಯೋಜಿಸಿ ತರುಣ್ ಮತ್ತು ಕಿಶೋರ್ನನ್ನು ಆಹ್ವಾನಿಸಿದ್ದರು ಅದರಲ್ಲಿ ಡ್ರಗ್ಸ್ ಬಳಕೆಯಾಗಿತ್ತು ಎಂದು ತರುಣ್ ಮತ್ತು ಕಿಶೋರ್ ವಿಚಾರಣೆ ವೇಳೆ ಪಾಯ್ಬಿಟ್ಟಿದ್ದರು ಈ ಹಿನ್ನೆಲೆಯಲ್ಲಿ ಅನುಶ್ರೀ ಅವರಿಗೆ ಮಂಗಳೂರು ನಗರದ ಸಿಸಿಬಿ ನೋಟಿಸ್ ನೀಡಿದ್ದು ವಿಚಾರಣೆಗೆ ಹಾಜರಾಗುವಂತೆ ತಿಳಿಸಿದೆ ಈ ವಿಚಾರವಾಗಿ ಮಾಧ್ಯಮದೊಂದಿಗೆ ಮಾತನಾಡಿದ ಅನುಶ್ರೀ ಅವರು ನಿನ್ನೆ ನನಗೆ ಯಾವುದೇ ನೋಟಿಸ್ ಬಂದಿಲ್ಲ ಒಂದು ವೇಳೆ ವಿಚಾರಣೆಗೆ ಹಾಜರಾಗಬೇಕೆಂದರೆ ಖಂಡಿತ ಹೋಗುತ್ತೇನೆ ಎಂದು ಹೇಳಿದರು ಪೊಲೀಸರ ತನಿಖೆಗೆ ಸಹಕರಿಸುವುದು ನನ್ನ ಕರ್ತವ್ಯ ಆಗಿರುತ್ತದೆ ಅವರು ಕೇಳುವ ಮಾಹಿತಿಯನ್ನು ನೀಡಿ ಬರುತ್ತೇನೆ ಎಂದಿದ್ದರು ನನಗೆ ನೋಟಿಸ್ ಬಂದಿದೆ ಎನ್ನುವುದರ ಬಗ್ಗೆ ಮಾಧ್ಯಮಗಳ ಮೂಲಕವೇ ಗೊತ್ತಾಗಿರುವುದು ನನ್ನ ವಾಟ್ಸ್ಆಪ್ಗೆ ಆಗಲಿ ನನ್ನ ಬೆಂಗಳೂರಿನ ಅಪಾರ್ಟ್ಮೆಂಟ್ಗೆ ಆಗಲಿ ನಾನು ಈ ಹಿಂದೆ ಇದ್ದ ಬಾಡಿಗೆ ಮನೆ ಆಗಲಿ ಅಥವಾ ನಮ್ಮ ಮಂಗಳೂರಿನ ಮನೆಗಾಗಲಿ ಸಿಸಿಬಿಯಿಂದ ಯಾವುದೇ ನೋಟಿಸ್ ಬಂದಿಲ್ಲ ನನ್ನ ಮೊಬೈಲ್ಗೆ ಸಮನ್ ಸಹ ಬಂದಿಲ್ಲ ಎಂದು ತಿಳಿಸಿ ವೈರಲ್ ಆಗಿದ್ದ ಸುದ್ದಿಗೆ ಅಂತ್ಯ ಹಾಡಿದ್ದರು ಈಗ ಅವರಿಗೆ ನೋಟಿಸ್ ಸಿಕ್ಕಿದ್ದು ಅವರು ಮಂಗಳೂರಿಗೆ ಬೆಳಗ್ಗೆ ಪ್ರಯಾಣ ಬೆಳೆಸಿ ವಿಚಾರಣೆಗೆ ಹಾಜರಾಗಿದ್ದಾರೆ ವಿಚಾರಣೆ ಮುಗಿದ ನಂತರ ಇನ್ನಷ್ಟು ಮಾಹಿತಿಗಳು ಸಿಗಲಿವೆ ಅಲ್ಲಿವರೆಗೂ ನೋಡ್ತಾ ಇರಿ ಸಂಪೂರ್ಣ ನ್ಯೂಸ್ ಸಂಪೂರ್ಣ ನ್ಯೂಸ್ ಚಾನಲ್ ಹೊಸದಾಗಿ ಪ್ರಾರಂಭ ಆಗ್ತಾ ಇದೆ ಆಗಿದೆ ಕೂಡ ಸಂಪೂರ್ಣ ನ್ಯೂಸ್ ಚಾನಲ್ಗೆ ಶುಭವಾಗಲಿ ಅವರ ಇಡೀ ನಮ್ಮ ಕರ್ನಾಟಕದ ಸಂಪೂರ್ಣ ವಿವರಗಳನ್ನ ಇಡೀ ನಮ್ಮ ಕರ್ನಾಟಕ ಜನತೆಗೆ ತಲುಪಿಸುವಂತ ಒಂದು ಸುಯೋಗ ತಲುಪಿಸ್ಲಿ ಅಂತ ಭಗವಂತ ಪ್ರಾರ್ಥಿಸ್ತೇನೆ ನಮ್ಮ ಸಂಪೂರ್ಣ ಚಾನಲ್ಗೆ ಮತ್ತು ಅವರ ಇಡೀ ತಂಡಕ್ಕೆ ಶುಭವಾಗಲಿ ಆಲ್ ದ ಬೆಸ್ಟ್ ಸಂಪೂರ್ಣ ನ್ಯೂಸ್